ಎಲ್ರಿಗೂ ನಮಸ್ಕಾರ. ಶಾಲಾ ಸಿದ್ಧಿ ಮಹತ್ವದ ಕಾರ್ಯಕ್ರಮ. ಇದನ್ನು ಮೊಬೈಲ್ನಲ್ಲಿ ಹೇಗೆ ಮಾಡೋದಂತೇಳಿ ನೋಡ್ತಾ ಹೋಗೋಣ. ಮೊಬೈಲ್ನಲ್ಲಿ ಗೂಗಲ್ ಪೇಜನ್ನು ತೆಗಿಬೇಕು. ಗೂಗಲ್ ಪೇಜ್ನಲ್ಲಿ ನಾವು ಶಾಲಾ ಸಿದ್ಧಿ ಅಂತ ಟೈಪ್ ಮಾಡಿದರೆ ನಮಗೆ ಒಂದು ಸುಮಾರು ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ವೆಲ್ಕಮ್ ಟು ಶಾಲಾ ಸಿದ್ಧಿ ಲಾಗಿನ್, ಶಾಲಾ ಸಿದ್ಧಿ NIEPA ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಏನೂ ಬರೋದಿಲ್ಲ. ಲಾಗಿನ್ ಪೇಜ್ ಆಗಲಿ, ಲಾಗಿನ್ ಆಪ್ಷನ್ ಅಥವಾ ಯಾವುದೋ ಆಪ್ಷನ್ಸ್ ಇಲ್ಲ ಅನ್ನೋ ಥರ ಕಾಣಿಸುತ್ತೆ. ಸೊ ಇದನ್ನು ತಪ್ಪಿಸ್ಲಿಕ್ಕೆ ನಾವೇನು ಮಾಡಬೇಕು, ಮೇಲ್ಗಡೆ ಮೂರು ಚುಕ್ಕಿಗಳಿದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಬ್ರೌಸರ್ನಲ್ಲಿ ಡೆಸ್ಕ್ ಟಾಪ್ ವ್ಯೂ ಅಂತಿದೆ. ಇಲ್ಲಿ ಡೆಸ್ಕ್ ಟಾಪ್ ವ್ಯೂನ್ನು ಕ್ಲಿಕ್ ಮಾಡಬೇಕು. ಈಗ ನಮಗೆ ಎಲ್ಲ ಆಪ್ಷನ್ಸು ಕಾಣಿಸುತ್ತೆ. ಈ ಶಾಲಾ ಸಿದ್ಧಿ ಕಾರ್ಯಕ್ರಮದಲ್ಲಿ ಒಟ್ಟು 7 ಡೊಮೈನ್ಗಳು, ಲಾಗಿನ್ ಆಪ್ಷನ್ ಎಲ್ಲ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಈಗ ಶಾಲಾ ಸಿದ್ಧಿ ಕಾರ್ಯಕ್ರಮದ ಒಂದು ಸಣ್ಣ ಪರಿಚಯ ಮಾಡೋದಾದರೆ, ಇದು 2018-19 ಸಾಲಿನಲ್ಲಿ ಆಯ್ದ ಕೆಲವು ಶಾಲೆಗಳಿಗೆ ಮಾತ್ರ ಇತ್ತು. ಈಗ ರಾಜ್ಯದ ಎಲ್ಲ ಶಾಲೆಗಳಿಗೆ, ಅಂದರೆ ಸರ್ಕಾರಿ ಶಾಲೆಗಳು ಕಿರಿಯ ಪ್ರಾಥಮಿಕದಿಂದ ಹಿಡಿದು ಕಾಲೇಜು ಹಂತದವರೆಗೆ ಎಲ್ಲ ವಿಧದ ಶಾಲೆಗಳಿಗೂ ಈ ಸಲ 2020-21 ಶಾಲಾ ಸಿದ್ಧಿ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಕಾರ್ಯಕ್ರಮ ನಡೆಯುತ್ತೆ. ಇದು ಕೇಂದ್ರ ಸರ್ಕಾರದ ಪ್ರಸ್ತುತಿ. ಇದರಲ್ಲಿ ಈಗ ನಾವು 7 ಡೊಮೈನ್ಗಳಲ್ಲಿ ಮಾಹಿತಿಯನ್ನು ಕೊಡಬೇಕು. ಈಗ ಮಾಹಿತಿ ತುಂಬಲಿಕ್ಕಾಗಿ ನಾವು ಲಾಗಿನ್ ಮಾಡೋಣ. ಈಗ ನಮ್ಮ ಹತ್ರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇಲ್ಲ, ಹಾಗಾಗಿ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಏನು ಮಾಡೋದಂದರೆ, ಇಲ್ಲಿ ಕೆಳಗಡೆಯಲ್ಲಿ ನ್ಯೂ ಯೂಸರ್ ಅಂತಿದೆ, ಅದ್ರ ಪಕ್ಕ ಕ್ಲಿಕ್ ಹಿಯರ್ ಅಂತ ಇದೆ. ನಾವು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದರೆ ಏನೂ ಬರೋದಿಲ್ಲ. ಕ್ಲಿಕ್ ಹಿಯರ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಪೇಜ್ನಲ್ಲಿ ಕ್ರಿಯೇಟ್ ಯೂಸರ್ ಅಂತ ಬಂದು ಒಂದಷ್ಟು ಸೂಚನೆಗಳು ಬರುತ್ತೆ. ಈ ಸೂಚನೆಗಳನ್ನ ಓದ್ಕೊಂಡ್ರೆ ಒಳ್ಳೆಯದು. ಈ ಸೂಚನೆಗಳಲ್ಲಿ ತಿಳಿಸಿರೋ ಥರ ನಾವು ಯೂಸರನ್ನು ಕ್ರಿಯೇಟ್ ಮಾಡಬೇಕು, ಅಂದರೆ ನಮ್ಮ ಶಾಲೆಯ ಯೂಸರನ್ನು ಈಗ ಕ್ರಿಯೇಟ್ ಮಾಡ್ತೀವಿ. ಇಲ್ಲಾಂದರೆ ಡೈರೆಕ್ಟಾಗಿ ಇದು ಹೋಗ್ಬೋದು. ಇಲ್ಲಿ 2 ಸ್ಟೆಪ್ ಇದೆ. ಒಂದು ನ್ಯೂ ಯೂಸರ್ ಡೀಟೇಲ್ಸನ್ನು ತೆಗೆದುಕೊಳ್ಳುತ್ತೆ, ಇನ್ನೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುತ್ತೆ. ನ್ಯೂ ಯೂಸರ್ ಡೀಟೇಲ್ಸ್ನಲ್ಲಿ ಮೊದಲಿಗೆ ನೀವು ಯಾವ ಲೆವೆಲ್, ಸ್ಕೂಲ್ ಲೆವೆಲ್ಲ, ಕ್ಲಸ್ಟರ್, ಬ್ಲಾಕ, ಡಿಸ್ಟಿಕ್, ಸ್ಟೇಟ್ ಲೆವೆಲ್, ಯಾವ ಲೆವೆಲ್ ಅಂತ ಸ್ಕೂಲ್ ಲೆವೆಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಲಸ್ಟರ್ ಆದರೆ ಕ್ಲಸ್ಟರ್, ಡಿಸ್ಟಿಕ್ ಆದರೆ ಡಿಸ್ಟಿಕ್. ಯುಡೈಸ್ ಕೋಡ್ ಕೇಳುತ್ತೆ, ಯುಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕು. ಫಸ್ಟ್ ನೇಮ್ ಅಂತ ಕೇಳುತ್ತೆ, ಫಸ್ಟ್ ನೇಮ್ ನಮ್ಮ ಶಾಲೆಯ ಹೆಸರು ಟೈಪ್ ಮಾಡ್ಬೋದು ಶಾರ್ಟ್ ಆಗಿ. ಈಗ GLPS ಊರ ಹೆಸರು, ಮತ್ತು GHPS, GMHPS ಈ ಥರ ಶಾರ್ಟ್ ಆಗಿ ಬೇಕಾದರೆ ಸ್ಕೂಲ್ ನೇಮನ್ನು ಕೊಟ್ಕೋಬೋದು. ಜಾಸ್ತಿ ಉದ್ದ ಬೇಡ, ಜಾಸ್ತಿ ಉದ್ದ ಯೂಸರ್ ನೇಮ್ ಕೊಟ್ಟರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ, ಸ್ಕೂಲ್ ನೇಮ್ ಕೊಡಬೇಕು ಅಥವಾ HM ನೇಮ್ ಬೇಕಾದರೂ ಕೊಡ್ಬೋದು. ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಆದಮೇಲೆ ಬೇಕಾದರೆ ಇಮೇಲ್ ID ಕೊಡ್ಬೋದು, ಇಲ್ಲಿಲ್ಲ ಅಂದರೆ ನಡೆಯುತ್ತೆ. ಮೊಬೈಲ್ ನಂಬರ್ ಕೊಟ್ಟರೆ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಇಮೇಲ್ ID ಕೊಟ್ಟರೆ ಇಮೇಲ್ ID ಮೇಲ್ ಮೆಸೇಜಲ್ಲಿ ಒಂದು OTP ಬರುತ್ತೆ. ಮೊಬೈಲ್ ನಂಬರ್ ವರ್ಕ್ ಇರೋವಂಥದ್ದನ್ನು ಕೊಟ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ OTP ಎಂಟ್ರಿ ಮಾಡದೆ ಯಾವ ಕೆಲಸನೂ ನಡೆಯೋದಿಲ್ಲ. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಇದ್ದರೆ ಕೊಡ್ಬೋದು. ನಾನು ಇಮೇಲ್ ID ಇದೆ ಕೊಡ್ತಾ ಇದ್ದೀನಿ. ಕೆಳಗೆ ಜನರೇಟ್ OTP ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಜನರೇಟ್ OTP ಕ್ಲಿಕ್ ಮಾಡಿದರೆ ನಮಗೆ ಏನೂ ಬರ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಒಂದು ಇಮೇಲ್ ID ತಪ್ಪಾಗಿರ್ಬೋದು ಅಥವಾ ಸ್ಪೇಸ್ ಎಕ್ಸ್ಟ್ರಾ ಕೊಟ್ಟಿರ್ಬೋದು, ಇಲ್ಲ ಅಂದರೆ ಮೊಬೈಲ್ ನಂಬರ್ ತಪ್ಪಾಗಿರುತ್ತೆ. ಇದರ ಮೆಸೇಜು ಮೇಲ್ಗಡೆಯಲ್ಲಿ ಬರುತ್ತೆ. ಇಲ್ಲಿ ನನಗೆ ಇನ್ವ್ಯಾಲಿಡ್ ಇಮೇಲ್ ID ಅಂತ ಬರುತ್ತೆ. ನಾನು ಇಮೇಲ್ ID ಸರಿ ಮಾಡ್ತೀನಿ. ಸರಿ ಮಾಡಿದ ತಕ್ಷಣ ಪ್ರೊಸೆಸಿಂಗ್ ಅಂತ ಬಂದು ನನಗೆ OTP ಸೆಂಡ್ ಆಗುತ್ತೆ.
ಟಿ ಪಿ ಸೆಂಡ್ ಆಗಿರೋ ಮೆಸೇಜ್ ಕೂಡ ಮೇಲ್ಗಡೆಯಲ್ಲಿ ತೋರಿಸುತ್ತೆ. ನಾನು ಮೇಲ್ ಐಡಿಯನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನನಗೆ ಶಾಲಾ ಸಿದ್ಧಿಯಿಂದ ಒಂದು ಮೇಲ್ ಬಂದಿದೆ, ಅದರಲ್ಲಿ ನನಗೆ ಒ ಟಿ ಪಿ ಬಂದಿದೆ. ಮೇಲ್ ಐ ಡಿ ಕೊಡಲಿಲ್ಲ ಅಂದರೆ ಮೊಬೈಲ್ಗೇ ಬರುತ್ತೆ. ಒ ಟಿ ಪಿ ಎಂಟ್ರಿ ಮಾಡಿದ್ದೀನಿ. ನಂತರ ಮುಂದೆ ನಮಗೆ ಕ್ರಿಯೇಟ್ ಯೂಸರ್ ಬರುತ್ತೆ, ಕ್ರಿಯೇಟ್ ಪಾಸ್ವರ್ಡ್ ಬರುತ್ತೆ. ಇಲ್ಲಿ ಪಾಸ್ವರ್ಡ್ ಹೇಗಿರಬೇಕು ಅಂದರೆ ಟೋಟಲ್ 8 ಹೆಚ್ಚಾಗಿರಬೇಕು ಪಾಸ್ವರ್ಡ್. ಅದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಮಾಲ್ ಲೆಟರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಸಿಂಬಲ್, ಮತ್ತು ನಂಬರ್ ಇರೋ ಥರ ನೋಡ್ಕೋಬೇಕು. ಇದು ಯಾವುದು ಒಂದಿಲ್ಲ ಅಂದ್ರೂ ನೀವು ಎಷ್ಟೇ ಸಲ ಪಾಸ್ವರ್ಡ್ ಕೊಟ್ಟರು ಅದು ಪಾಸ್ವರ್ಡ್ ತಗೊಳ್ಳಲ್ಲ. ಪಾಸ್ವರ್ಡ್ ಸರಿಯಾಗಿ ಹಾಕಿ ಕ್ರಿಯೇಟ್ ಯೂಸರ್ ಮಾಡಿ. ಇದನ್ನು ಸೇವ್ ಮಾಡ್ಕೋಬೇಕಂತ ಕೇಳುತ್ತೆ, ಬೇಕಾದರೆ ಸೇವ್ ಮಾಡ್ಬೋದು, ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಬೋದು. ಈಗ ನಮಗೆ ಶಾಲಾ ಸಿದ್ಧಿ ಮೊದಲ ಪೇಜ್ ಮುಖ್ಯ ಪರದೆ ಕಂಡಿದೆ. ಇದರಲ್ಲಿ ಹೋಮ್ ಅಂತಿದೆ, ಮ್ಯಾನೇಜ್ ಯೂಸರ್ ರಿಜಿಸ್ಟ್ರೇಷನ್ ಅಂತಿದೆ. ಇಲ್ಲಿ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಇರ್ತಕ್ಕಂಥ ಸ್ಟೇಟಸ್ ಏನು ಆಡಿದ್ದಾರೆ ಇಲ್ಲಿ ಅಂತ. ಗ್ರೀನ್ ಇದ್ದರೆ, ರೈಟ್ ಮಾರ್ಕ್ ಇದ್ದರೆ ಕಂಪ್ಲೀಟ್ ಆಗಿದೆ ಅಂತ, ಆರೆಂಜ್ ಕ್ವೆಶ್ಚನ್ ಮಾರ್ಕ್ ಇದ್ದರೆ ಪ್ರೋಗ್ರೆಸ್ ಅಂತ, ರೆಡ್ ಇಂಟು ಇದ್ದರೆ ಆಗಿಲ್ಲ ನಾಟ್ ಕಂಪ್ಲೀಟೆಡ್, ಮತ್ತು ರೆಡ್ ಒಂದು ಸರ್ಕಲ್ ಇತ್ತಂದರೆ ಅದು ನಾಟ್ ಅಪ್ಲಿಕಬಲ್ ಅಂತ, ನಮಗೆ ಅನ್ವಯಿಸೋದಿಲ್ಲ ಅಂತ. ಇಲ್ಲಿ ಎರಡು ಪಾರ್ಟ್ ಇದೆ, ಒಂದು ಇವ್ಯಾಲ್ಯೂಯೇಷನ್ ಸ್ಟಾರ್ಟು ಮತ್ತು ಇವ್ಯಾಲ್ಯೂಯೇಷನ್ ಎಂಡ್ ಅಂತ. ಲಾಸ್ಟಲ್ಲಿ ಎಕ್ಸ್ಟರ್ನಲ್ ರಿಪೋರ್ಟ್ಸ್ ಅಂತ ಇದೆ. ಇಲ್ಲಿ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಅಂದರೆ ನಾವು ಫಸ್ಟಲ್ಲಿ ಲರ್ನರ್ಸ್, ಟೀಚರ್ಸ್, ಇವ್ಯಾಲ್ಯೂಯೇಷನ್ ಕಂಪೋಸಿಷನ್ ಮ್ಯಾಟ್ರಿಕ್ಸ್ಗಳು ಇವೆಲ್ಲ ಇದೆ. ಇದರಲ್ಲಿ ಫಸ್ಟ್ ಒನ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟಲ್ಲಿ ಲರ್ನರ್ಸ್ ಇದೆ. ಲರ್ನರ್ಸಲ್ಲಿ ಒಂದು ನಮಗೆ ಡೆಮೋಗ್ರಾಫಿಕ್ ಅಂದರೆ ಜನಸಂಖ್ಯೆ, ಮಕ್ಕಳ ಸಂಖ್ಯೆ ಎಷ್ಟಿದೆ ಈ ವರ್ಷ ಅಂತ ಕೇಳುತ್ತೆ, ಮತ್ತು ಲಾಸ್ಟ್ ಇಯರ್ ಎಷ್ಟು ಪರ್ಸೆಂಟೇಜ್ನಲ್ಲಿ ಪಾಸಾಗಿದ್ದಾರೆ ಮಕ್ಕಳು, ಗ್ರೇಡ್ ಅಂದರೆ ಯಾವ್ಯಾವ ಗ್ರೇಡಲ್ಲಿ ಪಾಸಾಗಿದ್ದಾರೆ ಅಂತೇಳಿ ಕೇಳ್ತದೆ. ಇಲ್ಲಿ ಏನೆಲ್ಲ ಮಾಹಿತಿ ಬೇಕು ಅನ್ನೋದನ್ನು ನಾವು ಮುಂಚೆನೇ ಒಂದು ಸಲ ನೋಡಿಕೊಂಡ್ರೆ ನಾವಿಲ್ಲಿರೋ ಕಾಲಮ್ಗಳಲ್ಲಿ ಮಾಹಿತಿನ ರೆಡಿ ಮಾಡಿಕೊಂಡು ತುಂಬ್ತಾ ಹೋಗ್ಬೋದು. ಇಲ್ಲಿ ಒಟ್ಟು 3 ಸೆಕ್ಷನ್ ಇದೆ ಲರ್ನರ್ಸ್ನಲ್ಲಿ, ಒಂದು ಲಾಸ್ಟ್ ಇಯರ್ ಸ್ಟ್ರೆಂತ್ ಮತ್ತು ಪ್ರೆಸೆಂಟ್ ಇಯರ್ ಸ್ಟ್ರೆಂತ್, ಮತ್ತು ಲಾಸ್ಟ್ ಇಯರ್ ಏನು ಎಕ್ಸಾಮ್ನಲ್ಲಿ ಪಾಸಾಗಿರ್ತಕ್ಕಂಥವ್ರ ಮಾಹಿತಿ ಪರ್ಸೆಂಟೇಜ್ ನಂಬರ್ಸಲ್ಲಿ ಕೊಡಬೇಕು. ಎಷ್ಟು ಸಂಖ್ಯೆಗಳಲ್ಲಿ ಯಾವ ಗ್ರೇಡ್ಗಳಲ್ಲಿ ಅಂದರೆ ಎಷ್ಟರಿಂದ ಎಷ್ಟು ಪರ್ಸೆಂಟ್ಗಳಲ್ಲಿ ಎಷ್ಟು ಜನ ಪಾಸಾಗಿದ್ದಾರೆ ಅಂತ ಕೇಳ್ತೀವಿ. ಅಪ್ಲಿಕಬಲ್ ನಾಟ್ ಅಪ್ಲಿಕಬಲ್ ಇರೋದನ್ನೇನು ತುಂಬ ಅವಶ್ಯಕತೆ ಇರೋದಿಲ್ಲ. ಇದು ಲರ್ನರ್ಸ್ ಸೆಕ್ಷನ್. ನೆಕ್ಸ್ಟ್ ಟೀಚರ್ಸ್ ಸೆಕ್ಷನ್ನಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ವರ್ಕಿಂಗ್ ಸ್ಯಾಂಕ್ಷನ್ಡ್ ಮತ್ತು ವರ್ಕಿಂಗ್ ಮೇಲ್ ಫೀಮೇಲ್ನಲ್ಲಿ ಕೇಳುತ್ತೆ ಎಷ್ಟು ಜನ ಟೀಚರ್ಸು ಸ್ಯಾಂಕ್ಷನ್ ಇದೆ ಮತ್ತು ವರ್ಕಿಂಗ್ ಇದೆ ಅಂತೇಳಿ ನಂಬರಲ್ಲಿ ಎಂಟ್ರಿ ಮಾಡಬೇಕು. ಒಂದು ಎರಡನೇದು ಟೀಚರ್ಸ್ ಅಟೆಂಡೆನ್ಸಲ್ಲಿ ಲೀವ್ ಮೇಲೆ ಹೋಗಿದ್ದವರು ಎಷ್ಟು ಜನ ಅನ್ನೋ ಮಾಹಿತಿಯನ್ನು ಕೇಳುತ್ತೆ. ಇದು ಲಾಸ್ಟ್ ಇಯರ್ 2019-20 ಸಂಬಂಧಪಟ್ಟದ್ದೇ ಆಗಿರುತ್ತೆ, ಲೀವ್ಗಳಿಗೆ ಸಂಬಂಧಪಟ್ಟಿದ್ದು. ಇದು ಟೀಚರ್ಸ್ ಸೆಕ್ಷನಲ್ಲಿ ಇರ್ತಕ್ಕಂಥದ್ದು. ಫಸ್ಟ್ ಲರ್ನರ್ಸ್ ಆಯಿತು, ನೆಕ್ಸ್ಟ್ ಟೀಚರ್ಸ್ ಆಯಿತು. ಈಗ ನಾವು ಸ್ಕೂಲ್ ಫೆಸಿಲಿಟಿ ಮ್ಯಾಟ್ರಿಕ್ಸ್ಗೆ ಹೋಗೋಣ. ಇದರಲ್ಲಿ ಸ್ಕೂಲ್ ಇವ್ಯಾಲ್ಯೂಯೇಷನ್ ಕಂಪೋಸಿಟ್ ಮ್ಯಾಟ್ರಿಕ್ಸ್ನಲ್ಲಿ ಒಟ್ಟು 1-7 ಡೊಮೈನ್ಗಳ ಚಿತ್ರಗಳು ಕಾಣಿಸ್ತಾ ಇದೆ. ಇದರಲ್ಲಿ ಒಂದು ಡೊಮೈನ್ 1 ಕೆಳಗೆ ಡೊಮೈನ್ ಇನ್ಫೋ ಅಂತಿದೆ, ಮತ್ತು ರೆಸ್ಪಾನ್ಸ್ ಮ್ಯಾಟ್ರಿಕ್ಸ್ ಅಂತ ಇದೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೂ ಆಗೋದಿಲ್ಲ, ಬಟ್ ಡೊಮೈನ್ ಒನ್ ಇನ್ಫೋ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರತಿ ಡೊಮೈನ್ನ ಇನ್ಫೋ ಕ್ಲಿಕ್ ಮಾಡಿದರೆ ನಮಗಲ್ಲಿ ನಾವು ಕೊಡಬೇಕಾದ ಇನ್ಫಾರ್ಮೇಷನಿಗೆ ಒಂದು ನಮೂನೆ ಅಂದರೆ ಫಾರ್ಮೆಟ್ ಓಪನ್ ಆಗುತ್ತೆ. ಅಲ್ಲಿರುವ ಫಾರ್ಮೆಟ್ನಲ್ಲಿ ನಾವು ಮಾಹಿತಿಯನ್ನು ತುಂಬಬೇಕು.
ಈಗ ಫಸ್ಟು ಒಂದು ಡೊಮೈನ್ನ ಸ್ಕೂಲ್ ಇವ್ಯಾಲ್ಯೇಷನ್ ಫಸ್ಟ್ ಡೊಮೈನ್ ಏನಿದೆ ಅದನ್ನು ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ಸ್ಕೂಲ್ ಪರ್ಟಿಕ್ಯುಲರ್ಸ್ ಇಂದ ಹಿಡಿದು ಕಾಂಪೌಂಡು, ಗ್ರೌಂಡು, ಬಿಲ್ಡಿಂಗ್ಸು ಈ ಥರದ್ದೆಲ್ಲ ಮಾಹಿತಿ ಇದೆ. ಪ್ರತಿಯೊಂದು ಕಾಲಮನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಆದರೆ ಇಲ್ಲಿ ಲೆವೆಲ್ 1, 2, 3 ಅಂತ ಬರುತ್ತೆ. ಇಲ್ಲಿ ಲೆವೆಲ್ 1, 2, 3 ಅಂತ ಬರುತ್ತೆ. ಈ ಲೆವೆಲ್ 1, 2, 3 ಅಂದರೆ ಏನಂದರೆ, ಈಗ ಲೆವೆಲ್ 1 ಅಂದರೆ ಕಡಿಮೆ, ಲೋ ಅಂತ. ಲೆವೆಲ್ 2 ಅಂದರೆ ಮೀಡಿಯಂ, ಮತ್ತು ಲೆವೆಲ್ 3 ಅಂದರೆ ಹೈ, ಉತ್ತಮವಾಗಿದೆ ಅಂತ. ಇಷ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾವು ಲೆವೆಲ್ 1 ಯಾವ್ದಕ್ಕೆ ಹಾಕ್ತೀವೋ ಅದಕ್ಕೆಲ್ಲ ಇಂಪ್ರೂವ್ಮೆಂಟ್ ಪ್ಲ್ಯಾನನ್ನು ಕೊಡಬೇಕಾಗತ್ತೆ. ಅಂದರೆ ನೆಕ್ಸ್ಟ್ ಇದರಲ್ಲಿ ನಾವು ಇಂಪ್ರೂವ್ಮೆಂಟ್ ಪ್ಲ್ಯಾನ್ಗೆ ಹೋದಾಗ ಅಲ್ಲಿ ಲೆವೆಲ್ 1 ಯಾವ್ದಕ್ಕೆ ಹಾಕಿರ್ತೀವಿ ಅವೆಲ್ಲ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಕೊಡಬೇಕಾಗತ್ತೆ. ಈಗ ಮೊದಲೇ ಮಾಹಿತಿ ತಗೊಂಡು ಬೇಕಾಗಿರೋ ಇನ್ಫಾರ್ಮೇಷನನ್ನು ಫೀಡ್ ಮಾಡೋದಕ್ಕಾಗಿ ಇಲ್ಲಿ ಸಂಬಂಧಿಸಿದ ಡೊಮೈನ್ನ ಫಾರ್ಮೆಟ್ಗಳು ಸಿಗುತ್ತೆ, ಅಂದರೆ ಡೊಮೈನ್ ಮ್ಯಾಟ್ರಿಕ್ಸ್. ಇವುಗಳನ್ನು ತಗೊಂಡು ನಾವು ಪ್ರಿಂಟ್ ತಗೊಂಡ್ರೆ ಮುಂಚೆನೇ ಮಾಹಿತಿ ತುಂಬ್ಕೊಂಬಂದು ಆಮೇಲೆ ಅದನ್ನು ಆನ್ಲೈನಲ್ಲಿ ಹಾಕ್ಬೋದು. ಅದಕ್ಕಾಗಿ ಡೊಮೈನ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಡೊಮೈನ್ ಇನ್ಫೋ ಅಂದರೆ ಮಾಹಿತಿಯನ್ನು ಆನ್ಲೈನಲ್ಲಿ ಹಾಕೋದು, ಡೊಮೈನ್ ಮ್ಯಾಟ್ರಿಕ್ಸ್ ಅಂದರೆ ನಾವಲ್ಲಿ ತಗೊಳ್ಳೋದು. ಪ್ರಿಂಟ್ ಔಟ್ ತೊಗೊಳ್ಬೇಕಾದ್ರೆ ಅದನ್ನ ಅದರ ವಿವರಣೆಗಳನ್ನು ತೊಗೊಂಡು ನೋಡ್ಕೊಳ್ತಾ ಅದನ್ನು ನಾವು ನಮ್ಮ ಶಾಲೆಯಲ್ಲಿ ಯಾವುದಿದೆ ಇಲ್ಲ ಅಂಥೇಳಿ ಟ್ಯಾಲಿ ಮಾಡ್ಕೊಳ್ತಾ ಆನ್ಲೈನ್ ಎಂಟ್ರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಮೊದಲು ರೆಡಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ನಾವೀಗ ನೆಕ್ಸ್ಟು ಮುಂದೆ ಹೋಗೋಣ. ಈ ಪ್ರತಿಯೊಂದು ಡೊಮೈನನ್ನು ತುಂಬಬೇಕಾಗತ್ತೆ ಮಾಹಿತಿ. ಪ್ರತಿಯೊಂದರಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಇದೆ, ಅದನ್ನು ಡೀಟೇಲಾಗಿ ಬುಕ್ನಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕೂಡ ನೋಡ್ಬೋದು. ಆ್ಯಕ್ಷನ್ ಫಾರ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಅಂತ ಇದು ನೆಕ್ಸ್ಟ್ ಒಂದು. ಇದರಲ್ಲಿ ನಾನು ಹೇಳಿದೆ ಆಗಲೇ, ಲೆವೆಲ್ 1 ಯಾವುದಕ್ಕೆ ತುಂಬಿರ್ತಿರಲ್ಲ ಅದಕ್ಕೆ ಆ್ಯಕ್ಷನ್ ಫಾರ್ ಇಂಪ್ರೂವ್ಮೆಂಟ್ ಪ್ಲ್ಯಾನನ್ನು ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಈ ಕಾಲಮ್ಸ್ ಏನು ಕೊಟ್ಟು ಕಾಣ್ತಾ ಇದೆ ವೈಟ್ ಮತ್ತು ಈ ಕಲರಲ್ಲಿ ಕಾಲಮ್ಸಲ್ಲಿ, ಒಂದೊಂದು ಡೊಮೈನ್ ಮುಂದೆನೂ ನೀವು ಯಾವುದಕ್ಕೆ ಲೆವೆಲ್ 1 ಹಾಕಿರ್ತೀರಿ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇಂಪ್ರೂವ್ಮೆಂಟ್ ಪ್ಲ್ಯಾನನ್ನು ಟೈಪ್ ಮಾಡ್ತಾ ಹೋಗಬೇಕು. ಮುಂಚೆನೇ ಇದಕ್ಕೆಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡ್ರೆ ಆನ್ಲೈನಲ್ಲಿ ಹಾಕುವಾಗ ಟೈಮ್ ಉಳಿಯುತ್ತೆ ಮತ್ತು ಬೇಗ ಬೇಗ ವರ್ಕ್ ಆಗುತ್ತೆ. ಇದು ಮೊಬೈಲ್ನಲ್ಲೇ ಟೈಪ್ ಆಗುತ್ತೆ, ನೋ ಪ್ರಾಬ್ಲಮ್. ಇಲ್ಲಿ ಇಂಪ್ರೂವ್ಮೆಂಟ್ ಪ್ಲ್ಯಾನ್, ಆ್ಯಕ್ಷನ್ ಫಾರ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್ಗಳನ್ನು ಕೊಡಬೇಕಾಗತ್ತೆ. ನಾವು ಯಾವುದು ಕಳಪೆ ಅಂದರೆ ಲೋ ಲೆವೆಲ್ 1 ಇದೆ ಅದಕ್ಕೆ ಕೊಡಬೇಕಾಗತ್ತೆ. ನೆಕ್ಸ್ಟು ಈಗ ನಾವು ಏನು ಎಂಟ್ರಿ ಮಾಡಿದ್ದೀವಿ ಇದುವರೆಗೆ ಅದನ್ನು ರಿಪೋರ್ಟ್ಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಮಗೆ ರಿಪೋರ್ಟ್ಸ್ ತೋರಿಸುತ್ತೆ. ರಿಪೋರ್ಟ್ಸನ್ನು ತಗೋಬೋದು. ಪ್ರಿಂಟೌಟ್ ತೆಗೆದಿಟ್ಕೊಳ್ಳೋದು ಅನುಕೂಲ. ಇದನ್ನು ನೆಕ್ಸ್ಟು ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಷನ್ ಅಂದರೆ ಬಾಹ್ಯ ಮೌಲ್ಯಮಾಪನಕ್ಕಾಗಿ ಬರುವ ಟೀಮ್ ಇರ್ತದೆ, ಅವರು ಬಂದಾಗ ಅವರಿಗೆ ತೋರಿಸ್ಬೇಕಾಗತ್ತೆ. 33% ಶಾಲೆಗಳ ಬಾಹ್ಯ ಮೌಲ್ಯಮಾಪನವನ್ನು ಮಾಡಬೇಕು ಅಂತೇಳಿ ತಂಡ ರಚನೆ ಆಗಿರ್ತದೆ. ಅವರು ದಿನಾಂಕ 24 ನಂತರ ಬರ್ತಾರೆ. ಈಗ ಇಲ್ಲಿ ಎಲ್ಲವೂ ಗ್ರೀನ್ ಕಲರ್ ಬಂದಿದೆ ಅಂತ ನೋಡಿಕೊಂಡು ಫೈನಲ್ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಥ್ಯಾಂಕ್.